ಕೊಡಗಿನಲ್ಲಿ ಆದಂತಹ ಜಲಪ್ರವಾಹದ ಎಫೆಕ್ಟ್ ಮಂಗಳೂರು ಹೈವೇಯಲ್ಲಿ ಅರ್ಧ ಕಿಲೋಮೀಟರ್ ವರೆಗೂ ಕಂದಕ ಸೃಷ್ಟಿಯಾಗಿದೆ. ವರ್ಷವೇ ಬೇಕಾಗುತ್ತಂತೆ ಮಂಗಳೂರು ಹೈವೇ ರೆಡಿ ಆಗೋಕೆ ಅನ್ನುವಂತಹ ಮಾಹಿತಿ ಇದು. ಕೊಡಗು ಜಲಪ್ರವಾಹದ ಎಫೆಕ್ಟ್ಗೆ ವರ್ಷಗಳ ಕಾಲ ಕೂಡ ಇರುತ್ತೆ ಅನ್ನೋದಕ್ಕೆ ಈಗಾಗಲೇ ದೊಡ್ಡ ಸಾಕ್ಷಿಯಾಗಿ ನಿದರ್ಶನ ಸಿಗುತ್ತೆ. ಮಡಿಕೇರಿ ಮೈಸೂರು ಮಾರ್ಗವಾಗಿ ಮಂಗಳೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಇರುವಂತಹ ರಾಜ್ಯ ಹೆದ್ದಾರಿ ಸಂಪರ್ಕ ಸರಿಯಾಗೋದಕ್ಕೆ ಬರೋಬ್ಬರಿ ಒಂದು ವರ್ಷಗಳ ಕಾಲವೇ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ರಾಜ್ಯ ಹೆದ್ದಾರಿಯಲ್ಲಿ ಈಗಾಗಲೇ ಕಂದಕಗಳು ಸೃಷ್ಟಿಯಾಗಿದೆ. ಇನ್ನು ಹೆದ್ದಾರಿ ಮೇಲೆ ಬೆಟ್ಟ ಕುಸಿದಿರುವಂತಹ ಕಾರಣ ಬರೋಬ್ಬರಿ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ದೂರ ರಸ್ತೆ ಕುಸಿದು ಹೋಗಿದೆ. ಇದರಿಂದ ರಸ್ತೆ ಪಾತಾಳಕ್ಕೆ ಹುದುಗಿ ಹೋಗಿರುವಂತದ್ದು. ಈ ರಸ್ತೆಯಲ್ಲಿ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ವಾಕ್ ಥ್ರೂ ನಿಮ್ಮ ಮುಂದೆ. ಮಡಿಕೇರಿ ಭಾಗದಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿಯಲ್ಲಿದ್ದಾನೆ ಈ ಹೆದ್ದಾರಿ. ಇದು ಮಡಿಕೇರಿಯ ಭಾಗದಿಂದ ಬರುವಂತಹ ಹೆದ್ದಾರಿ. ಇದು ಸಂಪೂರ್ಣವಾಗಿ ಇಲ್ಲಿ ಕಡಿತಗೊಂಡಿರುವಂತಹದ್ದು. ಈಗಾಗಲೇ ಒಂದು ರೀತಿಯಂತಹ ಕಂದಕದ ರೀತಿಯಲ್ಲಿ ಮಾರ್ಪಟ್ಟಿದೆ. ಹೀಗಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಈ ಭಾಗದ ಅಂದರೆ ಮಡಿಕೇರಿ ಭಾಗದಿಂದ ಮಂಗಳೂರಿಗೆ ಹೋಗುವಂತಹ ಸಂಪರ್ಕ ಕಡಿತವಾಗಿದೆ. ಮತ್ತು ತತ್ಕ್ಷಣದಲ್ಲೇ ತಯಾರಾಗುವಂತಹ ಅಂದರೆ ಸಿದ್ಧವಾಗುವಂತಹ ಸ್ಥಿತಿಯಲ್ಲಿ ಅಥವಾ ರಿಪೇರಿ ಆಗುವಂತಹ ಸ್ಥಿತಿಯಲ್ಲಿ ಈ ರಸ್ತೆ ಇಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಹೆದ್ದಾರಿಯಲ್ಲಿ ಭೂಕುಸಿತವಾಗಿರುವಂಥದ್ದನ್ನು ಕೂಡ ನೀವೀಗ ಕಾಣ್ತಾ ಇದ್ದೀರಿ. ಇದೆಲ್ಲದೂ ಕೂಡ ರಸ್ತೆಯ ಮಾರ್ಗ, ಆದರೆ ಈಗ ರಸ್ತೆಯ ಮಾರ್ಗದ ಮೇಲೆಲ್ಲ ಸಂಪೂರ್ಣವಾಗಿ ಬೆಟ್ಟ ಕುಸಿದಿರುವಂತಹ ಕಾರಣಕ್ಕೋಸ್ಕರವಾಗಿ ಇಡೀ ರಸ್ತೆ ಏನಿದೆ ಅದೊಂದು ರೀತಿಯಾದಂತಹ ಕಂದಕದ ರೀತಿ ಮಾರ್ಪಟ್ಟಿದೆ. ನೀವೀಗ ಮೇಲ್ಭಾಗದಲ್ಲೂ ಕೂಡ ಕಾಣ್ತಾ ಇದ್ದೀರಿ, ಅದೆಲ್ಲದೂ ಕೂಡ ಬೆಟ್ಟ ಕುಸಿದಿರುವಂತಹ ಪರಿ. ಬೆಟ್ಟ ಇಡೀ ಒಂದು ಸ್ಟ್ರಕ್ಚರ್ನ ಉದ್ದಕ್ಕೂ ಕೂಡ ಬೆಟ್ಟ ಕುಸಿದಿದೆ. ಹಾಗಾಗಿ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಮರಗಳು ಎಲ್ಲದೂ ಕೂಡ ನೆಲಕ್ಕುರುಳಿದವೆ. ಅದೇ ರೀತಿಯಾಗಿ ಇಡೀ ಒಂದು ರಸ್ತೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಒಂದು ಸ್ಟ್ರಕ್ಚರ್ನ ಭಾಗ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತಹ ಕಾರಣಕ್ಕೋಸ್ಕರವಾಗಿ ಇದು ಈಗಿರುವಂತಹ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ತತ್ಕ್ಷಣವಾಗಿ ಅಥವಾ ಇನ್ನೂ 4-5 ತಿಂಗಳು 6 ತಿಂಗಳಿಗೆ ರಿಪೇರಿ ಆಗುವಂತಹ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿನ ಕಂದಕ ಈ ಭಾಗದ ರಾಷ್ಟ್ರೀಯ ಏನು ಹೆದ್ದಾರಿಯಲ್ಲಿ ಉಂಟಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಏನು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ ಆ ಭಾಗದ ಮನೆಗಳನ್ನ ದೃಷ್ಟಿಯಿಂದಲೂ ಕೂಡ. ರಾಜ್ಯ ಹೆದ್ದಾರಿಯ ಒಂದು ಸ್ಟ್ರಕ್ಚರ್ಲ್ಲಿ ಆ ರೀತಿಯಾಗಿ ಇಡೀ ಕಂದಕ ನಿರ್ಮಾಣವಾಗಿ ಇಡೀ ಗುಡ್ಡ ರಸ್ತೆಗೆ ಬಂದು ರಸ್ತೆ ಕಂದಕ ರೂಪ ಪಡೆದಿದ್ರೆ, ಮತ್ತೊಂದು ಭಾಗದಲ್ಲಿ ಏನು ಆ ವಿಭಾಗದಲ್ಲಿರುವಂತಹ ಮನೆಗಳ ಮೇಲೆ ಬೆಟ್ಟ ಕುಸಿದಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಇಡೀ ಮನೆಗಳು ರಸ್ತೆಗೆ ಉಳಿದು ಬಿದ್ದಿದ್ದಾವೆ. ಈ ಕಾರಣಕ್ಕೋಸ್ಕರವಾಗಿ ಈ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಮಣ್ಣು ಆವರಿಸಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಇದನ್ನ ಈ ಸ್ಟ್ರಕ್ಚರ್ನ ರೆಡಿ ಮಾಡುವಂತ ಕೆಲಸವನ್ನ ಈಗಾಗಲೇ ಮಳೆಯಲ್ಲೇ ಮಾಡಲಾಗ್ತಾ ಇದೆ. ಕಾರಣ ಏನು ಅಂದ್ರೆ ಇಲ್ಲಿರುವಂತಹ 2-3 ಮನೆಗಳಿಗೆ ಓಡಾಟಕ್ಕಾದ್ರೂ ವ್ಯವಸ್ಥೆಗಳು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ತಾತ್ಕಾಲಿಕವಾಗಿ ಈ ಭಾಗದ ಒಂದು ಸ್ಟ್ರಕ್ಚರ್ನ ತಾತ್ಕಾಲಿಕವಾಗಿ ಈ ಒಂದು 3-4 ಮನೆಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಳೆಯಲ್ಲೇ ಆರಂಭಿಸಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಬಿದ್ದಿರುವಂತಹ ಮಣ್ಣನ್ನ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತದೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಕಾಣ್ತಾ ಇದ್ದೀರಿ, ಇಲ್ಲಿ ದೊಡ್ಡದೊಂದು ಮನೆ ಇತ್ತು, ಆ ಮನೆ ಸಂಪೂರ್ಣವಾಗಿ ರಸ್ತೆಗೆ ಬಿದ್ದಿದೆ. ಯಾಕಂದ್ರೆ ಆ ಮನೆಯ ಮೇಲೆ ಇಂದಿನ ಬೆಟ್ಟ ಬಿದ್ದಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಇಡೀ ಮನೆ ನೆಲಕ್ಕುಳಿದಿದೆ. ಹಾಗಾಗಿ ಈ ಭಾಗದ ಈ ಸ್ಟ್ರಕ್ಚರ್ನಲ್ಲೂ ಕೂಡ ಓಡಾಟ ಅಸಾಧ್ಯವಾಗಿತ್ತು. ಆ ಕಾಮಗಾರಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಈ ತಾತ್ಕಾಲಿಕ ಕಾಮಗಾರಿ ನಡೆಯುವ ಮೂಲಕವಾಗಿ ಈ ಭಾಗದ 1-2-3 ಮನೆಗಳಿಗೆ ಅನುಕೂಲವಾಗುತ್ತೆ ಹೊರತು ಮಂಗಳೂರು ಭಾಗಕ್ಕೆ ತೆರಳುವುದಕ್ಕೆ ಯಾವ ಅನುಕೂಲ ಕೂಡ ಆಗೋದಿಲ್ಲ. ಯಾಕಂದ್ರೆ ಅದು ಆಗಬೇಕು ಅನ್ನೋದಾದ್ರೆ ನಾನು ನಿಮಗೆ ಆಗಲೇ ತೋರಿಸಿದಂತಹ ಕಂದಕದ ರೀತಿಯಾದಂತಹ ರಸ್ತೆ ರೆಡಿ ಆಗಬೇಕು. ಅದು ಸದ್ಯಕ್ಕೆ ರೆಡಿಯಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಹಾಗಾಗಿ ಇನ್ನೂ ಬಹಳಷ್ಟು ದಿನಗಳ ಕಾಲ ಈ ಭಾಗದ ಸಂಚಾರ ನಿರ್ಬಂಧವಾಗುವಂಥದ್ದು ಅನಿವಾರ್ಯವಾಗಿದೆ. ಹೀಗಾಗಿ ಒಂದು ರೀತಿಯಾಗಿ ಜಲಪ್ರವಾಹ ಅನ್ನುವಂಥದ್ದು ಮಡಿಕೇರಿ ಭಾಗದ ಸಂಪೂರ್ಣವಾದಂಥ ಬಹುತೇಕಗಳ ರಸ್ತೆಗಳ ಸಂಪರ್ಕವನ್ನು ಹಾಳು ಮಾಡಿದೆ. ಹಾಗಾಗಿ ಮಳೆ ನಿಂತ ಮೇಲೂ ಜೊತೆಗೆ ಎಲ್ಲರಿಗೆ ಸಂತ್ರಸ್ತರಿಗೂ ಕೂಡ ನೆರವು ಸಿಕ್ಕ ನಂತರದಲ್ಲಿ ಜಿಲ್ಲಾಡಳಿತದ ಮುಂದೆ ಮತ್ತು ರಾಜ್ಯ ಸರ್ಕಾರದ ಮುಂದಿನ ಬಿಗ್ ಚಾಲೆಂಜ್ ಅಂದರೆ ಕಡಿದು ಹೋಗಿರುವಂಥ ಈ ಎಲ್ಲ ಸಂಪರ್ಕಗಳನ್ನು ಸಿದ್ಧ ಮಾಡುವಂತಹದ್ದು ಮತ್ತು ಈಗ ದರೆಗುಳಿದಿರುವಂತಹ ಮನೆಗಳನ್ನು ಮತ್ತೆ ಕಟ್ಕೊಳ್ಳೋದಕ್ಕೆ ಆ ಏನು ಸಂತ್ರಸ್ತರಿಗೆ ನೆರವನ್ನು ನೀಡುವಂಥದ್ದೇ ಬಿಗ್ ಚಾಲೆಂಜ್. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್.